ಅದೆಲ್ಲೂ ಹಣ ಕೊಟ್ಟು ಅಂಗಡಿಯಲ್ಲಿ ಕೊಂಡ್ಕೊಳ್ಳುವಂತ ವಸ್ತು ಏನಲ್ಲ. ದುರ್ಯೋಧನ ಪಾತ್ರ ಇಡೀ ಕರ್ನಾಟಕದಲ್ಲಿ ಅವ್ರ ಪಾತ್ರನ ಮೀರಿಸುವಂತ ಕಲಾವಿದ ಇದುವರೆಗೂ ಯಾರು ಉಟ್ಕೊಂಡಿಲ್ಲ. ಇದುವರೆಗೂ ಆ ಬಣ್ಣ ಮಾಸಿಲ್ಲ. ಸರಸ್ವತಿ ಬಾರೋ ಇನ್ನೂ ಇದೆ, ಇನ್ನೂ ಇದೆ, ಬಾರೋ ಮುಂದೆ ಇದೆ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ, ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸರಸ್ವತಿ ಯಾರ ಸೊತ್ತು ಅಂದ್ರೆ ಸಾಧಕನ ಸೊತ್ತು. ರಾಜ್ಕುಮಾರ್ ಅವ್ರನ್ನ ನೋಡಕ್ ಹೋಗಿ ರಾಜ್ಕುಮಾರ್ ಆದೆ, ಪೊಲೀಸ್ನ ಕೈಲಿ ಒದೆ ತಿಂದು ಪೊಲೀಸ್ ಆದೆ. ಒಳ್ಳೆ ಹಾಲ್ಗೆನೆ ಬಂದು ಬಂದಿದ್ದಂಗಿತ್ತು ಅವ್ರ ಕೆನ್ನೆಗಳು. ಹಾಯ್ ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬೆಂಕಿ ಬ್ರದರ್. ಸ್ವಾಗತ, ಸುಸ್ವಾಗತ. ಮತ್ತೆ ನಾನು ಒಂದು ಸಂದರ್ಶನ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಇವತ್ತು ನನ್ನ ಜೊತೆ ಇದ್ದಾರೆ ಅದ್ಭುತವಾದಂತಹ ಕಲಾವಿದರು, ರಂಗಕರ್ಮಿಗಳು, ರಂಗಭೂಮಿ ಕಲಾವಿದರು, ಕುಕ್ಕನಹಳ್ಳಿ ವೆಂಕಟರಾಮು ಅಲಿಯಸ್ ಡಾಕ್ಟರ್ ರಾಜ್ಕುಮಾರ್ ಅನುಕರಣೆ ಮಾಡುವಂತಹ ನಮ್ಮ ಪ್ರೀತಿಯ ಕಲಾವಿದರು. ವೀಕ್ಷಕರೇ, ಬನ್ನಿ ಅವ್ರ ಹತ್ರ. ನಾವು ಸಂದರ್ಶನ ಮಾಡ್ಬೇಕಾದ್ರೆ ಅವ್ರ ಹತ್ರ ಇರುವಂತಹ ಒಳ್ಳೊಳ್ಳೆ ವಿಚಾರಗಳನ್ನ ಹಂಚ್ಕೊಳ್ಳೋಣ. ಬನ್ನಿ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗಿದ್ದೀರಾ? ನೋಡಿ, ರಾಜ್ಕುಮಾರ್ ತರ ಇದ್ದೀನಿ. ಸೂಪರ್ ಸರ್. ಸರ್, ನೀವು ಸರ್, ನಿಮ್ ಬೇಸಿಕ್ಲಿ ನಿಮ್ಮ ಯಾವೂರು, ನಿಮ್ ತಂದೆ ಏನ್ ಮಾಡ್ತಾರೆ, ನಿಮ್ದು ಇದನ್ನ ಬಂದ್ಬಿಡ. ವಾಸ್ತವವಾಗಿ ನನ್ನ ಊರು, ನಾನು ಹುಟ್ಟಿದ ಊರು ಕುಕ್ಕನಹಳ್ಳಿ ಗ್ರಾಮ. ಓಕೆ, ಕುಕ್ಕನಹಳ್ಳಿ. ಏನ್ ಬರುತ್ತೆ ಸರ್ ಇದು? ಇಲ್ಲೇ ನಮ್ಮ ಬೆಂಗಳೂರು ಉತ್ತರ ತಾಲೂಕು ಯಲಂಕ ಕಾನ್ಸ್ಟಿಟ್ಯೂಷನ್ ಹೆಸರುಘಟ್ಟ ಪಕ್ಕದಲ್ಲಿ ಒಂದು 3 ಕಿಲೋಮೀಟರ್ ಆಗಿದೆ. ಓಕೆ, ಕುಕ್ಕನಹಳ್ಳಿ ಒಂದು ಕುಕ್ ಗ್ರಾಮ. ಕುಕ್ಕನಹಳ್ಳಿದಲ್ಲಿ ನಾನು ಹುಟ್ಟಿದ್ದು. ನಾನು 1954 25ನೇ ತಾರೀಕು 3ನೇ ತಿಂಗಳು 1954 ನಮ್ಮ ತಾಯಿ ನನ್ನನ್ನು ಹಡಿತಾರೆ. ನಮ್ಮ ತಾಯಿ ಶ್ರೀಮತಿ ಕೆಂಚಮ್ಮ, ನಮ್ಮ ತಂದೆಯವರ ಹೆಸರು ಶ್ರೀ ದಿವಂಗತ ಚಿಕ್ಕಣ್ಣನವರು. ನಮ್ಮ ತಂದೆಯವರು ನಾಟಕ ನಿರ್ದೇಶಕರು, ಪೌರಾಣಿಕ ನಾಟಕ ನಿರ್ದೇಶಕರು. ಗುಬ್ಬಿ ಕಂಪನಿಯಲ್ಲಿ ಅದ್ಭುತವಾದಂತಹ ಒಬ್ಬ ಹಾರ್ಮೋನಿಯಂ ವಾದಕರು ನಮ್ಮ ತಂದೆಯವರು. ಅವರು ಕನ್ನಡ ಚಿತ್ರರಂಗ 1954 ಬೇಡರ ಕೆಂಡಪ್ಪ ಅಣ್ಣವರ ಚಿತ್ರ ತೆರೆ ಕಾಣೋದಕ್ಕಿಂತ ಮುಂಚೆ ಗುಬ್ಬಿ ಕಂಪನಿಯಲ್ಲಿ ಸುಬ್ಬಯ್ಯ ನಾಯ್ಡು ಕಂಪನಿ, ದೇಶಾಯಿ ಕಂಪನಿ, ಈ ತರ ಹಲವಾರು ಕಂಪನಿಗಳಲ್ಲಿ ಅವರು ಹಾರ್ಮೋನಿಯಂ ವಾದಕರಾಗಿದ್ರು. ಚೇತನ್ ರಾಮರಾವ್, ಆಮೇಲೆ ಹಿರಿಯ ಕಲಾವಿದರುಗಳು ಕನ್ನಡ ಚಿತ್ರರಂಗದಲ್ಲಿ ಅವರೆಲ್ಲ ಮತ್ತು ನಾಟಕದಲ್ಲಿ ಪಾತ್ರಗಳು ಮಾಡ್ತಾ ಇದ್ರು. ಚಿತ್ರರಂಗ ಬರೋದಕ್ಕೆ ಮುಂಚೆ ಅವರು ನಾಟಕ ಕಂಪನಿಗಳಲ್ಲಿ ಪಾತ್ರಗಳನ್ನ ಮಾಡ್ತಾ ಇದ್ರು. ಅಲ್ಲಿ ನಮ್ಮ ತಂದೆಯವರು ಹಾರ್ಮೋನಿಯಂ ವಾದಕರಾಗಿದ್ರು. 1954 ರಾಜ್ಕುಮಾರ್ ಅವರ ಚಿತ್ರ ಬೇಡರ ಕಣ್ಣಪ್ಪ ಸೆಟ್ ಏರಿದ್ಮೇಲೆ ಆ ಕಂಪನಿ ಎಲ್ಲ ಡಿಸಾಲ್ವ್ ಆಯ್ತಂತೆ. ಹಾಗೆ ನಮ್ಮೂರಿಗೆ ಬಂದು ನಮ್ಮೂರಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಪೌರಾಣಿಕ ನಾಟಕಗಳನ್ನ ಹಾಡಿಸ್ಕೊಂಡು ನಂತರ ಕಾಲವಾದ್ರು. ಸರ್, ಕಮ್ ಟು ದ ಪಾಯಿಂಟ್ ಸರ್, ನೀವು ನಿಮ್ ತಂದೆಗೆ ಎಷ್ಟು ಜನ ಮಕ್ಕಳು? ಸರ್, ನಮ್ಮ ತಂದೆಗೆ ನಾವು 2 ಜನ ಗಂಡು ಮಕ್ಕಳು. ಮೊದಲನೇ ಮಗ ನಾನೇ, ಎರಡನೇ ಮಗ ಬಂದು ನನ್ನ ತಮ್ಮ ಲಕ್ಷ್ಮೀಪತಿ ಅಂತಂದ್ಬಿಟ್ಟು. ಈ ವಿಶೇಷವಾಗಿ ಇನ್ನೊಂದಂದ್ರೆ ನಮ್ಮ ದೊಡ್ಡಮ್ಮ ಅವ್ರ ಮಗ ನಮ್ಮಣ್ಣ, ನಮ್ಮಣ್ಣ ಅವರು. ಓಕೆ, ನಮ್ಮ ತಾಯಿ ಅಕ್ಕನ ಮಗ ಬೈಲಹಡಮಯ್ಯ ಅಂದ್ಬಿಟ್ಟು. ಓಕೆ, ಅವರು ಅದ್ಭುತವಾದಂತ ಒಂದು ರಂಗಭೂಮಿ ಕಲಾವಿದರು. ಅದು ರಕ್ತಗತವಾಗಿ ಬಂದ್ಬಿಡುತ್ತೆ, ರಕ್ತಗತವಾಗಿ ಬಂದಿರೋದು. ಅದೆಲ್ಲೂ ಹಣ ಕೊಟ್ಟು ಅಂಗಡಿಯಲ್ಲಿ ಕೊಂಡ್ಕೊಳ್ಳುವಂತ ವಸ್ತು ಏನಲ್ಲ. ಆ ತಂದೆಯವರು ತಾತದ ತಂದೆಯಿಂದ ಮಕ್ಕಳಿಗೆ ಅದು ಎಲ್ಲೋ ಒಂದ್ ಕಡೆಗೆ 4 ಜನ ಮಕ್ಕಳಿಗೆ ಯಾರೋ ಒಬ್ಬರಿಗೆ ಅದು ಬಂದಿರುತ್ತೆ. ಬಂದಿರುತ್ತೆ. ಸರ್, ನೀವು ಎಷ್ಟು ಕ್ವಾಲಿಫಿಕೇಶನ್ ಅಂದ್ರೆ ಎಷ್ಟು ಓದಿದ್ದೀರಿ? ಸರ್, ನಾನು SSLC ನಾನು ಪ್ರೈಮರಿ ಶಾಲೆ ನಮ್ಮ ಊರಲ್ಲಿ 1-4 ತರಗತಿ ಊರಿನಲ್ಲಿ ಮಾಡಿದೆ. 5-7 ತರಗತಿ ಹೆಸರುಘಟ್ಟ ಮಿಡ್ಲ್ ಸ್ಕೂಲ್. 8-10 ಮದುವೆ ಶಿವಮಹಾತ್ಮ ದೇವಸ್ಥಾನ. ಸೂಪರ್ ಸೂಪರ್ ಸೂಪರ್, ಒಳ್ಳೆ ಪ್ಲೇಸ್ ಅದು. ಹೌದೌದು, ಚಿಕ್ಕ ಮದುವೆ ಅಂತಾನೆ ಹೆಸರಾಗಿದೆ. ಆಲ್ಮೋಸ್ಟ್ ಎಲ್ಲ ಶನಿವಾರ ಆದ್ರೆ ಶ್ರಾವಣ ಶನಿವಾರದಂತೂ ಅಲ್ಲಿ ಕೆರೆ ಏರಿವರೆಗೂ ಹೋಗಿರ್ತದೆ, ಪಾರ್ಕಿಂಗ್ ಸಿಗಲ್ಲ ಸರ್. ನಾವು ಲಾಸ್ಟ್ ಶ್ರೀಮಹಾತ್ಮ ದೇವಸ್ಥಾನ ಈಗ ಪ್ರಧಾನ ಅರ್ಚಕರು ಏನಿದ್ದಾರೆ ನಾರಾಯಣ ಪೌರ್ ಅಂತ, ಅವರು ನಾವಿಬ್ರು ಒಂದೇ ಕ್ಲಾಸ್ಮೇಟ್. ಸರ್, ಇವಾಗ ನಿಮ್ಮ ಎಜುಕೇಶನ್ ಮುಗಿತು, ಸೊ ನೀವು ಈ ಪೊಲೀಸ್ ಕೆಲಸ ಅಂತ ಹೇಳಿದ್ರಲ್ಲ, ಯಾವಾಗ ಯಾವ ಟೈಮಲ್ಲಿ ಸೇರ್ಕೊಂಡ್ರಿ ನೀವು? ಸರ್, ಅದಕ್ಕೆ ಮುಂಚೆ ಪೊಲೀಸ್ ಕೆಲಸಕ್ಕಿಂತ ಮುಂಚೆ ನಾನು 14 ವರ್ಷದ ಹುಡುಗನಾಗಿರುವಾಗ
ನಮ್ಮ ಊರಿನ ನನ್ನ ಪರಮ ಪೂಜ್ಯ ಗುರುಗಳಾದಂತ ಕೆ ಜಿ ಮುನಿಬಸಪ್ಪನವರು. ಓಕೆ ಓಕೆ ಓಕೆ. ಅವರು ನಾಟಕ ನಿರ್ದೇಶಕರು, ಹಿರಿಯ ರಂಗಭೂಮಿ ಕಲಾವಿದರು, ಆಮೇಲೆ ಕನ್ನಡ ಸಂಸ್ಕೃತಿ ಅಕಾಡೆಮಿ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು. ಸೂಪರ್. ಅವರು ಅವರು ದುರ್ಯೋಧನ ಪಾತ್ರ ಇಡೀ ಕರ್ನಾಟಕದಲ್ಲಿ ಅವ್ರ ಪಾತ್ರನ ಮೀರಿಸುವಂತ ಕಲಾವಿದ ಇದುವರೆಗೆ ಯಾರು ಹುಟ್ಕೊಂಡಿಲ್ಲ. ಅವರ ಅವರ ಒಂದು ದಾಖಲೆನ ಯಾರು ಆ ಪಾತ್ರದ ದಾಖಲೆನ ಯಾರು ಮುಗಿದಿಲ್ಲ. ದುರ್ಯೋಧನ ಪಾತ್ರನ ಅಷ್ಟು ಅದ್ಭುತವಾಗಿ ಪಾತ್ರ ಮಾಡ್ತಂತ ಮಹಾನ್ ಕಲಾವಿದರು ಅವರು, ನನ್ನ ಗುರುಗಳು. ಅಂದ್ರೆ ನಿಮಗೆ ಕೆ ಜಿ ಮುನಿರಸಪ್ಪನವರು ಅವರು ನಿಮಗೆ ಗುರುಗಳು ಅಂದ್ರೆ ಮೇಕಪ್. ಹೌದು ಹೌದು. ಮೊದಲಿಗೆ ನನಗೆ ಅವರು ಬಣ್ಣ ಹಚ್ಚಿ ದಾನಶೂರ ಕನ್ನಡ ನಾಟಕದಲ್ಲಿ ನಾರಾಯಣ ಪಾತ್ರ ಮಾಡಿಸಿ ಹದಿನಾಲ್ಕನೇ ವಯಸ್ಸಿನಲ್ಲಿದ್ದಾಗ ನಮ್ಮ ಊರಿನಲ್ಲಿ ಕುಕ್ಕರಳ್ಳಿ ಗ್ರಾಮದಲ್ಲಿ ಆ ಒಂದು ನಾಟಕ ಹಾಡಿಸಿದ್ರು ಅವರು. ಅವತ್ತು ನನ್ನ ಮುಖಕ್ಕೆ ನನ್ನ ಗುರುಗಳು ಕೆ ಜಿ ಮುನಿಬಸಪ್ಪನವರು ಹಚ್ಚಿದಂತ ಬಣ್ಣ ಇದುವರೆಗೂ ಆ ಬಣ್ಣ ಮಾಸಿಲ್ಲ. ಸರಸ್ವತಿ ಬಾರ ಇನ್ನೂ ಇದೆ ಬಾರ ಮುಂದೆ ಇದೆ ಅಂತ ಕೈ ಕಂಡು ಕರ್ಕೊಂಡು ಹೋಗ್ತಾ ಇದ್ರೆ, ಸಾಗಿಸ್ಕೊಂಡು ಹೋಗ್ತಾ ಇದ್ರೆ ನಾನು ಹೋಗ್ತಾ ಇದ್ದೀನಿ. ನಮ್ದು ಅದೇ ಆಸೆ ಸರ್, ನೀವು ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ಕೊಡಬೇಕು. ನಾನು ಸಾಕಷ್ಟು ಸರ್ ನಿಮ್ಮನ್ನ ಸ್ಟೇಜ್ ಅಲ್ಲಿ ನೋಡಿದೀನಿ, ಬಹಳ ಅದ್ಭುತವಾದಂತಹ ವೇಷಭೂಷಣಗಳಲ್ಲಿ ಬರ್ತೀರಾ ಸರ್. ಪ್ರಯತ್ನ, ಅದು ನನ್ನ ಪ್ರಯತ್ನ. ಈಗ ಸರಸ್ವತಿ ಯಾರ ಸೊತ್ತು ಅಂದ್ರೆ ಸಾಧಕರ ಸೊತ್ತು. ಹೌದು, ಯಾರ ಸಾಧನೆ ಮಾಡ್ತಾನೋ ಅವನ ಸೊತ್ತು. ನಾನು ಶಾಲೆಯಲ್ಲಿ ಇರ್ಬೇಕಾದ್ರೆ ಬಾಲ್ಯಾವಸ್ಥೆಯಲ್ಲೇ ಹಾಡುಗಳು ಹಾಡೋದು, ಜಾನಪದ ಗೀತೆ ರಂಗಗೀತೆಗಳು ಹಾಡೋ ಒಂದು ಹವ್ಯಾಸ, ಒಂದು ಹುಚ್ಚು ಹೀಗಿತ್ತು. ಈ ರಾಜ್ಕುಮಾರ್ ಅವ್ರ ಚಿತ್ರಗಳು ನೋಡ್ಬೇಕು ಅಂದ್ರೆ ಬಾಲ್ಯಾವಸ್ಥೆಯಲ್ಲಿ ರಾಜ್ಕುಮಾರ್ ಚಿತ್ರಗಳು ನಾನು ನೋಡ್ತಾ ಇದ್ದೆ. ನಮ್ಮ ಹೆಸರಿನಲ್ಲಿ ಒಂದು ಟೂರಿಂಗ್ ಟಾಕೀಸ್ ಇತ್ತು, ದುರ್ಗಾಂಬ ಟೂರಿಂಗ್ ಟಾಕೀಸ್ ಅಂತ ಟೆಂಟ್. ಯಾವಾಗ ಸರ್ ಅದು ಅಂದ್ರೆ ಎಷ್ಟು ವರ್ಷ ಆಗಿರ್ಬೋದು? 60, 1961, 1962, 1963, 1964, 1965, 1966, 1967, 1968 ಇತ್ತದು. ನೀವು ನೋಡಬೇಕಾದ್ರೆ ಆಮೇಲೆ ಅಲ್ಲಿ ಥಿಯೇಟರ್ ಆಯ್ತು, ಎಸ್ ಎಲ್ ಎನ್ ಚಿತ್ರಮಂದಿರ ಆಯ್ತು. ಸರ್ ಅದಕ್ಕೆ ಮುಂಚೆ ಟೆಂಟ್ ಇತ್ತು. ಆ ಟೆಂಟ್ ಅಲ್ಲಿ ನಾವು ಬಾಲ್ಯಾವಸ್ಥೆ ಕಪ್ಪು ಬಿಳುಪು ಚಿತ್ರಗಳು, ವೈಟ್ ಅಂಡ್ ಬ್ಲಾಕ್ ಚಿತ್ರಗಳಾಗ ರಾಜ್ಕುಮಾರ್ ಚಿತ್ರಗಳು. ರಾಜ್ಕುಮಾರ್ ಅಂದ ತಕ್ಷಣ ಸರ್ ನನಗೆ ಈ ನೀವು ರಾಜ್ಕುಮಾರ್ ಅವರು ಅನುಕರಣೆ ಮಾಡಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಸರ್? ನಾನು ರಾಜ್ಕುಮಾರ್ ಅವ್ರನ್ನ ನೋಡಕ್ಕೋಗಿ ರಾಜ್ಕುಮಾರ್ ಆದೆ. ಪೊಲೀಸ್ ನನ್ನ ಕೈಯಲ್ಲಿ ಒದೆ ತಿಂದು ಪೊಲೀಸ್ ಆದೆ. ಸರ್ ಇದೇನಾದ್ರು ಒಂದು ಗುಟ್ಟು ಹೇಳಬಹುದು ಒಳಗೆ ಒಳ ವಿಚಾರ ಖಂಡಿತ ಹೇಳ್ಬೋದು. ಇದು ನನಗೆ ಈ ಎರಡು ಪಾಯಿಂಟ್ಸ್ ನನ್ನ ಜೀವನಕ್ಕೆ ತಳಪಾಯ. ಅದು ಹೇಗೆಂದ್ರೆ 1968ನೇ ಇಸ್ವಿನಲ್ಲಿ ನಮ್ಮ ಹೆಸರಿನಲ್ಲಿ ಕೆರೆ ಏರಿ ಮೇಲೆ ಭಾಗ್ಯದ ಬಾಗಿಲು ಶೂಟಿಂಗ್ ನಡೀತಾ ಇತ್ತು ಚಿತ್ರೀಕರಣ. ನಾನು ಅವೆಲ್ಲ ಚಿಕ್ಕ ಹುಡುಗ, 68 ಅಂದ್ರೆ ನಾನು ಎಸ್ ಎಸ್ ಎಲ್ ಸಿ ಇದ್ದೆ. ನಾನು ಎಸ್ ಎಸ್ ಎಲ್ ಸಿ ಓದ್ತೀನಿ. ಅವಾಗೆಲ್ಲ ಏನು ಪ್ಯಾಂಟ್ ಗಿಂಟಿ ಏನು ಇಲ್ಲ, ಆಗಿನ ಕಾಲದಲ್ಲಿ ಚಡ್ಡಿಗಳು ಶರ್ಟ್ಗಳು ಹಾಕೊಂಡು ಒಂದು ಬ್ಯಾಗ್ ತೆರಲು ಹಾಕೊಂಡು ಕೈಚೀಲ ಬುಕ್ಸ್ ಗಳು ಜಾಮೆಟ್ರಿ ಬಾಕ್ಸ್ ಪೆನ್ನು ಪೆನ್ಸಿಲ್ ರಬ್ಬರು ಇದನ್ನೆಲ್ಲ ಇಟ್ಕೊಂಡು ನಾವು ಶಾಲೆಗೆ ಹೋಗ್ತಾ. ಸೊ ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಬಂದಿದ್ರಂತೆ ಫಿಲಮ್ ಶೂಟಿಂಗ್ ನಡೀತದಂತೆ ಅಂತ ನಮ್ಮ ಹಳ್ಳಿನಲ್ಲಿ ಎಲ್ಲ ಮಾತಾಡ್ತಾರೆ. ನಾನು ಮನೆಗೆ ಬಂದು ನಮ್ಮ ತಾಯಿಯವ್ರನ್ನ ಕೇಳಿದಾಗ, ಏ ನಿಮ್ಮ ಅಣ್ಣನೂ ನಿಮ್ಮ ಗುರುಗಳು ಮುನಿಬಸಪ್ಪ ಅವರು ರಾಜ್ಕುಮಾರ್ ನೋಡಕ್ ಹೋಗಿದ್ದಾರೆ ಕಣ ಹೆಸರಿಟ್ಟ ಕೆರೆಯರಿ ಮೇಲೆ ಇಲ್ಲಿ ಶೂಟಿಂಗ್ ಅಂತ ಹೇಳಿದ್ರು. ನಾನು ಅವತ್ತು ಶಾಲೆಗೆ ಹೋಗಲಿಲ್ಲ, ಶಾಲೆಗೆ ಚಿಕ್ಕರು ಮೊದಲೇ ಅಣ್ಣವ್ರಂದ್ರೆ ಅಷ್ಟೊತ್ತಲ್ಲಿ ನಾವು ಅಣ್ಣವ್ರ ಚಿತ್ರಗಳನ್ನ ನಾವು ನೋಡ್ತಾ ಇದ್ದು. ಸರಿ ರಾಜ್ಕುಮಾರ್ ಅವ್ರು ನೋಡ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಊರಿಂದ ಒಂದು 3 ಕಿಲೋಮೀಟರ್ ಓಡ್ತಾ ರನ್ನಿಂಗ್ ಓಡ್ಕೊಂಡು ಓಡ್ಕೊಂಡು ಸರಿ ಅಲ್ಲಿ ಕೆರೆ ಏರಿ ಮೇಲೆ ಹೋದೆ. ಅಲ್ಲಿ ಅಣ್ಣವ್ರಿಗೆ ಒಂದು ವೈಟ್ ಟೀ ಶರ್ಟು ಒಂದು ಬ್ಲಾಕ್ ಪ್ಯಾಂಟ್ ಹಾಕಿ ಕೂಡಿಸಿದ್ರು. ಚಿತ್ರೀಕರಣ ಬ್ರೇಕ್ ಆಗಿತ್ತು. ಅಣ್ಣವ್ರು ಕೂತಿದ್ರು ಚೇರ್ ಅಲ್ಲಿ, ಅವ್ರ ಹಿಂದೆಗಡೆ ಒಬ್ಬರು ಛತ್ರಿ ಇಟ್ಕೊಂಡಿದ್ರು. ಈ ಹಳ್ಳಿ ಜನಗಳೆಲ್ಲ ರೌಂಡ್ ಆಗಿ ಸರ್ಕಲ್ ತರ ನಿಲ್ಸಿದ್ರು ಪೊಲೀಸ್ನವರು. ಆ ಟೈಮಲ್ಲೆಲ್ಲ ಮೊದಲು ಎಷ್ಟೊಂದು ಜನ ಬಂದ್ರು? ಅಯ್ಯೋ ಬಹಳಷ್ಟು ಜನ ಅವರಲ್ಲಿ ಅಣ್ಣವ್ರು ಬಂದ್ರೆ ಸೆಂಟ್ರಲ್ ಅಣ್ಣವ್ರು ಕೂತಿದ್ರು ಚೇರ್ ಮೇಲೆ. ಜನಗಳೆಲ್ಲ ರೌಂಡ್ ಶೇಪ್ ಅಲ್ಲಿ ಸುಮಾರು ಒಂದು 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 ಕಣದಗಳ ಹಳ್ಳಿ ಕಡೆ ಕಣ ಮಾಡ್ತಾರಲ್ಲ ಕಣ, ರಾಗಿ ಬೇಸಾಯ ಆತರ ಒಂದು ಕಣದಗಲದಲ್ಲಿ ಜನ ರೌಂಡ್ ಅಲ್ಲಿ ನಿಲ್ಸಿದ್ರು ಪೊಲೀಸರು. ದೊಡ್ಡಬಳ್ಳಾಪುರ ಪೊಲೀಸರು ಆಗ ಈ ರೆಡ್ ಅಂಡ್ ಕ್ರಾಸ್ ಸ್ಟಾರ್ ಬಂದು ಅಂಕಲ್ ಬೂಟ್ಸ್ ಚಡ್ಡಿ ಇಸ್ತ್ರಿ ಮಾಡಿ ಕತ್ತಿನಿಂದ ನಿಂತಿರುತ್ತೆ ಗಂಜಿ ಹಾಕಿ ಏನ್ ಮಾಡಿರ್ತಾರೆ.
ನನ್ಗೆ ಇಲ್ಲಿ ಪೊಲೀಸರು ಬಂದ್ರೆ ನನಗೆ ಗೊತ್ತಿಲ್ಲ. ಅವರು ಜನಗಳನ್ನ ದೂರ ನಿಲ್ಲಿಸಿದ್ದಾರೆ, ಕಂಟ್ರೋಲ್ ಮಾಡಿ ಜನಗಳೆಲ್ಲ ಅಂಡನ್ನ ನೋಡ್ತಾ ಇದ್ದಾರೆ ರಾಜ್ಕುಮಾರ್ ಅವ್ರನ್ನ. ನಾನು ತುಂಬಾ ಹತ್ತಿರಕ್ಕೆ ಹೋಗ್ಬಿಟ್ಟು ಅವರಿಗೆ, ನೀವು ಫಸ್ಟ್ ಟೈಮ್ ಅಣ್ಣವ್ರು ನೋಡಿದಾಗ ಏನ್ ಅನಿಸ್ತೀನಿ ಆ ಟೈಮ್? ನನ್ಗೆ ಆ ಜನಗಳು ಸಂಧಿಯಿಂದ ನುಗ್ಗಿ ನಾನ್ ಜನಗಳ ಹತ್ರ ಪೊಲೀಸರು ಅಲ್ಲಿ ನಿಂತ್ಕೊಂಡೆ. ನಾನು ಸೀದಾ ಅಣ್ಣವ್ರ ಹತ್ತು ಸಮೀಪಕ್ಕೆ ಹೋಗ್ಬಿಟ್ಟೆ. ರಾಜ್ಕುಮಾರ್ ಅವ್ರ ನನಗೆ ಒಂದು 10 feet ಡಿಸ್ಟೆನ್ಸ್ ಅಷ್ಟೇ, ಹತ್ರನೇ ಹೋಗ್ಬಿಟ್ಟು ನಿಂತ್ಕೊಂಡು ಅಣ್ಣವ್ರು ನೋಡ್ತಾ ಇದ್ದೆ. ಅಣ್ಣವ್ರು ಉಸಿನಾಗ ನಗ್ತಾ ಇದ್ರು. ಹಿಂಗ್ ಕಾಣಿಸ್ತಾ ಇದ್ರು, ನಿಮ್ಮನೇ ನೋಡ್ತಿದ್ರ ಅವ್ರು? ಹೌದು. ಪೊಲೀಸರು ಬಂದು ನನಗೆ ಹೊಡೆದ್ಬಿಟ್ರು. ನಾನು ಬಹಳ ಖುಷಿಯಿಂದ ಅಣ್ಣವ್ರನ್ನ ನೋಡ್ತಾ ಇದ್ದೆ. ಬಹಳ ಮುದ್ದು ಮುದ್ದ ಕಾಣ್ತಿದ್ರು ಅಣ್ಣವ್ರು. ಒಳ್ಳೆ ಹಾಲುಗೆಣ್ಣೆ ಹಾಲುಗೆಣ್ಣೆ, ಅಗಲವಾದ ಮುಖ, ಮೀನಿನ ತರ ಕಣ್ಣುಗಳು, ಉದ್ದನೆ ಮೂಗು, ಆ ಮುಖದಲ್ಲಿ ಏನೋ ಒಂದು ಅದ್ಭುತವಾದಂತ ಒಂದು ತೇಜಸ್ಸು. ಅವಾಗ ಅಣ್ಣವ್ರಿಗೆ ಒಳ್ಳೆ ವಯಸ್ಸು, 68 years. ಒಳ್ಳೆ ಕಟ್ಮಸ್ತಾಗಿದ್ರು. ವಂದನಾ ಅವರು ಆ ಚಿತ್ರದ ನಾಯಕಿ. ಒಂದು ಹಾಡಿನ ಸನ್ನಿವೇಶ, ಆ ಹಾಡಿನ ಸನ್ನಿವೇಶದಲ್ಲಿ ಹಾಡಿಗೆ ಅಣ್ಣವರು ಆ ವಂದನವ್ರನ್ನ ಏರಿ ಮೇಲಿಂದ ಕೆಳಕ್ಕೆ ಉರುಳಿಸ್ತಾರೆ. ವಂದನವರು ರೋಲ್ ಆಗಿ ರೋಲ್ ಆಗಿ ಕೆಳಕ್ ಬರ್ತಾರೆ. ಅಣ್ಣವರು ಸಾಂಗ್ನ ಆಡ್ಕೊಂಡು ಆಡ್ಕೊಂಡು ನಡ್ಕೊಂಡು ಕೆಳಗಡೆ ಬಂದು ಲ್ಯಾಂಡ್ ಆಗ್ತಾರೆ. ವಂದನವ್ರನ್ನ ಹಿಂಗ್ ಇಡ್ಕೊಂಡು ಇದು ಸನ್ನಿವೇಶ. ಸರಿ, ಪೊಲೀಸರು ಬಂದು ನನಗೆ ತೆಗೆದ್ಮೇಲೆ ಒಂದು ಕೊಟ್ರು. ಹೊಡಿಬಡಿ ಹೊಡಿಬಡಿ ಅಂತಂದ್ರು. ನಿಮ್ಮ ನೋಡಿದ್ ಅಣ್ಣವ್ರು ನೋಡಿದ್ರು, ಅಣ್ಣವ್ರು ಅಲ್ಲೇ ಇದ್ರಲ್ಲ. ಪೊಲೀಸರು ಬಂದು ಒಂದು ಕೊಟ್ಟರು ನನಗೆ, ಹೊಡಿಬಡಿ ಹೊಡಿಬಡಿ ಅಂತ. ಈಗ ನನಗೆ ಅದ್ಭುತ ಸರ್. ಅಲ್ಲಿ ಉಜ್ಜಿಕೊಂಡು ಗುಂಡಿನ ಓಡಿದ್ನು, ಊರ್ ತನಕ ನಿಂತಿರ್ಲಿಲ್ಲ ನಾನು. ಅವಾಗ ಪೊಲೀಸರು ಬಹಳ ಬಹಳ ಭಯ. ಆ ಡ್ರೆಸ್ ನೋಡಿದ್ರೆ ಒಂಥರ ಭಯ ಆಗೋದು, ರೆಡ್ ಅಂಡ್ ಕಲರ್ ಟರ್ಬನ್, ಆಮೇಲೆ ಫುಲ್ ಕೋಟು, ನಿಕ್ಕರ್, ಇಲ್ಲಿವರೆಗೂ ಸಾಕ್ಸ್, ಆಂಕಲ್ ಬೂಟು. ಅದು ಬ್ರಿಟಿಷ್ ಕಲ್ಚರ್, ಬ್ರಿಟಿಷ್ ಕಾಲದ ಪೊಲೀಸ್. ಅದು ಪೊಲೀಸರು ಹತ್ತಿರಕ್ಕೆ ಬರೋದಲ್ಲ, ಅವ್ರು ನೋಡಿದ್ರೆ ಭಯ ಆಗದು ಆ ಡ್ರೆಸ್ ಅನ್ನ. ಆಗ ಅಲ್ಲಿ ಓಡಿದ್ದಕ್ಕೆ ಮನೆ ಹತ್ರ ಬಂದು ನಿಂತ್ಕೊಂಡೆ. ಅಂದ್ರೆ ಅಷ್ಟು ಸ್ಪೀಡ್ ಅಲ್ಲಿ ಅಷ್ಟು ಓಡ್ತಾ ಬಂದು ಮನೆಗೆ ನಿಂತ್ಕೊಂಡ್ಬಿಟ್ಟೆ ನಾನು. ನನಗೆ ಪೊಲೀಸರು ನೋಡಿದ್ದು ನನಗೇನು ಬೇಜಾರಾಗಿಲ್ಲ. ನಾನು ಅಲ್ಲಿಂದ ಓಡ್ ಬಂದಿದ್ದು ನನಗೇನಿಲ್ಲ. ರಾಜ್ಕುಮಾರ್ ನೋಡಿದ್ರಪ್ಪ ನಾನು ಅಣ್ಣ, ಅದು ಫಸ್ಟ್ ಟೈಮ್ ನೀವು ನೋಡಿದ್ದು? ಅದೇ ಫಸ್ಟ್ ಟೈಮ್ ಜೀವನದಲ್ಲಿ ರಾಜ್ಕುಮಾರ್ ಅವ್ರನ್ನ ನಾನು ಒಂದ್ಸರಿ ನೋಡಿದ್ನಲ್ಲ, ಅದೊಂದ ಹೆಮ್ಮೆ ನನಗೆ. ಅದು ಆ ಟೈಮಲ್ಲಿ ಆ ಏಜ್ ಅಲ್ಲಿ. ಹೌದು, ಅಣ್ಣವ್ರದ್ದು. ಹೌದ್ರಿ, ಅವಾಗೆಲ್ಲ ಇನ್ನು ಪುಷ್ಟಿ ತುಂಬಾ ಚೆನ್ನಾಗಿ ಕಟ್ಮಸ್ತಾ ಇದ್ರು. ನೋಡ್ತಾ ಇದ್ರೆ ಒಂಥರ ಇನ್ನು ನೋಡಿದೆ, ಅಯ್ಯೋ ಹೆಂಗೆ ಅಂದ್ರೆ ಅವ್ರ ಕೆನ್ನೆಗಳು ಒಳ್ಳೆ ಹಾಲ್ಗೆನ್ನೆ ಬಂದು ಬಂದಿದ್ದಂಗಿತ್ತು ಅವ್ರ ಕೆನ್ನೆಗಳು ಬಂತರ ಕೆನ್ನೆ ಆ ಸ್ಮೈಲು ನೋಡ್ಕೊಂಡು. ಆಮೇಲೆ ಸರಿ ರಾಜ್ಕುಮಾರ್ ಅವ್ರು ನೋಡಿದ್ರೆ ಅಂತ ಅದೊಂದು ಖುಷಿ ಆಯ್ತು. ಆಮೇಲೆ ಬಂದ್ಬಿಟ್ಟೆ. ಬಂದಾದ್ಮೇಲೆ ಹಾಗೆ ಮಧ್ಯದಲ್ಲಿ ಸರಿ ರಂಗಭೂಮಿ ಪಾತ್ರಗಳು, ಪೌರಾಣಿಕ ಪಾತ್ರಗಳು ಮಾಡಿಕೊಂಡು ಮಾಡ್ತಾ ಹೋಗ್ತಾ ಇದ್ದೆ. 74 69ರಿಂದ 74ವರೆಗೂ ನಾನು ಕೂಲಿ ಕೆಲಸ ಮಾಡ್ತಾ ಇದ್ದೆ ಹಳ್ಳಿಯಲ್ಲಿ. ಹಳ್ಳಿಯಲ್ಲಿ ಕೂಲಿ ಕೆಲಸ, ಕೂಲಿ ಕೆಲಸ ಅಂತ ನನಗೆ ನೆನಪಾಯ್ತು. ಸರ್, ಇವಾಗ ಅಣ್ಣವರು ಗಾಜನೂರಲ್ಲಿದ್ದಾಗ ಎಮ್ಮೆ ಮೇಯಿಸೋಕೆ ಹೋಗೋದು, ಸೊ ನಿಮ್ದು ಏನಾದರೂ ಆ ಥರ ಏನಾದರೂ ಇದೆಯಾ? ನಾನು ಆಗ ಬಾಲ್ಯ ವ್ಯವಸ್ಥೆಯಿಂದ ನಮ್ಮನೆಗೆ ಹಸ್ಕೊಂಡು ಕೆಟ್ಟಿದ್ದು. ನಾನು ಹಸ್ಕೊಂಡು ಮೇಯಿಸೋಕೆ ಹೋಗ್ತಾ ಇದ್ದೆ. ನಾನು ಎಮ್ಮೆ ಮೇಲೆ ಕೂತ್ಕೊಂಡು, ಎಮ್ಮೆ ಮೇಯಿಸ್ಬೇಕಾದ್ರೆ ಎಮ್ಮೆ ಮೇಲೆ ಕೂತ್ಕೊಂಡು, ಈ ಅಂದ್ರೆ ಈ ಅಣ್ಣವ್ರದ್ದು ಯಾರೇ ಕೂಗಾಡಿಲ್ಲ ಅವ್ರಿನ್ನೂ ಬಂದಿಲ್ಲ. ಬೇರೆ ಬೇರೆ ಹಾಡುಗಳು ಅಣ್ಣವ್ರ ಹಾಡುಗಳನ್ನ, ಹಳೆ ಹಾಡುಗಳನ್ನ, ಸಿರಿವಂತನಾದರೂ ಕನ್ನಡ ನಾಡಲ್ಲಿ ಮರಿವೆ, ಅದು ಪಾಪ ಕನ್ನಡ ಹಾಡು. ಆ ಚಿತ್ರ ಬಿಡುಗಡೆನೆ ಆಗಲಿಲ್ಲ, ಸಂಗಮ ಚಿತ್ರ. ಸಂಗಮ, ಸಂಗಮ ಚಿತ್ರ. ಅಣ್ಣವ್ರ ಹಾಡುಗಳು, ಕಸ್ತೂರಿನಿವಾಸ ಹಾಡುಗಳು, ಆಡಿಸಿಬಿಡು ಬೀಳಿಸಿಬಿಡು, ಆಮೇಲೆ ಹಸಿರಿ ತೋರಣ. ಅಂದ್ರೆ ನೀವು ಎಮ್ಮೆ ಬೀಸ್ತಿದ್ರಿ ಆ ಟೈಮ್? ಹೌದು, ನೋಡಿ ಅನುಕರಣೆ ಅಂತಲ್ಲ, ಜೀವನದಲ್ಲೇ ಅದು ರೂಢಿಸ್ಕೊಂಡ್ ಬಂದ್ಬಿಟ್ಟಿದೆ. ಹೌದು ಹೌದು, ಎಂತ ಅದ್ಭುತ. ಎಮ್ಮೆನು ಮೇಯಿಸ್ಕೊಂಡು, ಹಸುಗಳನ್ನು ಮೇಯಿಸ್ಕೊಂಡು, ಸೊ ಬರ್ತಾ ಇದ್ದೆ.